ನಮಸ್ಕಾರ, ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಜಿಲ್ಲಾ ಮಟ್ಟದ ರೈತ ಸಮಾವೇಶ. ಅವೈಜ್ಞಾನಿಕ ಭೂಮಿ ಬಳಕೆ ನಿಲ್ಲಬೇಕಿದೆ, ಕಳವಳ ವ್ಯಕ್ತಪಡಿಸಿದ ಬಸವಲಿಂಗ ಸ್ವಾಮಿಗಳು. ಕನಿಷ್ಠ ಸೌಕರ್ಯಗಳಿಂದ ವಂಚಿತಗೊಂಡ ರಾಜ್ಯದ ಅಂಗನವಾಡಿ ಕೇಂದ್ರಗಳು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರ ಮೇಲೆ ಆರೋಪಿಸಿರುವ ಸಿಐಟಿಯುನ ರಾಜ್ಯಾಧ್ಯಕ್ಷರು. ಅಂಗಾಂಗಗಳು ಮಣ್ಣಲ್ಲಿ ಮಣ್ಣಾಗದಿರಲಿ, ಅಂಗಾಂಗಗಳನ್ನ ದಾನ ಮಾಡುವಂತೆ ಸಾರ್ವಜನಿಕರಲ್ಲಿ ಕರೆ ನೀಡಿದ ಜಿಲ್ಲಾ ವೈದ್ಯಾಧಿಕಾರಿಗಳು. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ಘಟಕದಿಂದ ರೈತ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ರೈತ ಸಮಾವೇಶ ನಡೆಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರದ ಬಳಾಂಗಣ ಕ್ರೀಡಾಂಗಣದಲ್ಲಿ ರೈತ ದಿನಾಚರಣೆ ಹಾಗೂ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕೊಟ್ಟೂರು ಸ್ವಾಮಿ ಮಠದ ಬಸವಲಿಂಗ ಸ್ವಾಮಿಗಳು ಮಾತನಾಡಿ, ದೇಶದ ಜನಸಂಖ್ಯೆ 140 ಕೋಟಿಯಷ್ಟಿದೆ. ನಗರಗಳು ಬೆಳೆಯುತ್ತಿರೋದ್ರಿಂದ ಕೃಷಿ ಭೂಮಿ ಕಡಿಮೆಯಾಗುತ್ತಿದೆ. ಹಾಗಾಗಿ ಕೃಷಿ ಭೂಮಿಯನ್ನ ಅವೈಜ್ಞಾನಿಕವಾಗಿ ಬಳಸಬಾರದೆಂದು, ಅದೇ ರೀತಿ ರೈತರಿಗೆ ವೈಜ್ಞಾನಿಕ ಕೃಷಿ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮುಂದಾಗಿದ್ದಲ್ಲಿ ನಮ್ಮ ಮಠದಿಂದ ಸಂಪೂರ್ಣ ಸಹಕಾರ ನೀಡಲಾಗುತ್ತಿದೆ ಎಂದು ಭರವಸೆ ನೀಡಿದರು. ಬಳಿಕ ಸೇನೆಯ ಜಿಲ್ಲಾಧ್ಯಕ್ಷ ಗಾಳೆಪ್ಪನವರು ಮಾತನಾಡಿ, ರೈತ ದಿನಾಚರಣೆಯ ದಿನದಂದು ರಜೆ ಘೋಷಿಸಿ ಅಂದು ರಾಜ್ಯವ್ಯಾಪಿ ರೈತರ ಹಬ್ಬವನ್ನ ಮಾಡಲು ಸರ್ಕಾರ ಮುಂದಾಗಬೇಕಿದೆ. ಈ ಅಂಶವನ್ನ ಸರ್ಕಾರದ ಗಮನಕ್ಕೆ ತರುವ ಅವಶ್ಯವಿದೆ ಎಂದರು. ಯಾಕಂದ್ರೆ
ಬಂದಿದ್ದ ಬೆಂಗಳೂರಿನ ಬಂದಿದ್ದಾರೆ, ಕಾರವಾರದಿಂದ ಬಂದಿದ್ದಾರೆ, ಪ್ರತಿಯೊಂದು ಜಿಲ್ಲೆಯಿಂದ 30ಕ್ಕಿಂತ 40 ಜನ ಮಹಿಳೆಯರುಗಳಾಗಿ ಬಂದಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಈ ಒಂದು ರೈತ ಸಮಸ್ಯೆ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ರೈತರ ರಕ್ಷಣೆ ಅಂಗವಾಗಿ ರೈತರ ಸಮಸ್ಯೆ ಮಾಡ್ತಾ ಇದೀವಿ. ಇವತ್ತು ಸರ್ಕಾರಕ್ಕೆ ಗೊತ್ತಾಗುವಂತ ಎದಕ್ಕಂದ್ರೆ ಪ್ರತಿಯೊಂದು ದಿನಾಚರಣೆ ಅಂಗವಾಗಿ ರಜೆ ಘೋಷಣೆ ಮಾಡ್ತಾ ಇರ್ತಾರ. ದಯವಿಟ್ಟು ಸ್ವಲ್ಪ ಯಾರು ಮಾತಾಡ್ತಾರೆ, ಸರ್ಕಾರದ ಒಂದು ಸಿಎಂ ಗಮನ ಕೂಡ ಬರಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರೈತರ ಹಬ್ಬ ಯಾರು ಮಾಡೋದಿಲ್ಲ, ಯಾವ ಅಧಿಕಾರಿ ಮಾಡಲ್ಲ, ಯಾವ ರಾಜಕಾರಣಿ ಮಾಡೋದಿಲ್ಲ, ಎಲ್ಲರೂ ರೈತರು ಬೇಕು, ದೇಶದ ಬೆಂಗಳೂರು ಅಂತ ಹೇಳಿ ಹೇಳಕ್ ಮಾತ್ರ ಸೀಮಿತ ಇರ್ತಾರ. ರೈತರ ಹಬ್ಬ ಅಂತ ಹೇಳಿದ್ರೆ ನಾವೇ ರೈತರೇ ಹಬ್ಬ ಆಚರಣೆ ಮಾಡಿ ತೋರಿಸ್ಬೇಕಂತ ಹೇಳಿ. ಯಾಕಂದ್ರೆ ಇವತ್ತು ಯುಗಾದಿ ಆಗಲಿ ದಸರಾ ಆಗಲಿ ಯಾವ ತರ ಹಬ್ಬ ಆಚರಣೆ ಮಾಡ್ತಾ ಇದೀವಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ರೈತರ ದಿನಾಚರಣೆ ಸರ್ಕಾರ ರಜೆ ಘೋಷಣೆ ಮಾಡಬೇಕಂತೇಳಿ ನಮ್ಮ ಆಸೆ ಇದೆ. ಎಲ್ಲಾ ರೈತರು ಇಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಟ್ಟಿರೋದಕ್ಕೆ ನಾವು ನಮ್ಮ ವಿಜಯನಗರ ಜಿಲ್ಲೆ ನಮ್ಮ ಜಿಲ್ಲೆ ಕಮಿಟಿಯಿಂದ ಎಲ್ಲರಿಗೆ ಶುಭ ಕೋರ್ತಾ ಇದ್ದೀವಿ. ಏನಾದರೂ ಬೈ ಡಿಸ್ಟ್ರಿಕ್ಟ್ ಇದ್ರೆ ಸಮಯ ಇರಲಿ, ರ್ಯಾಲಿ ಆಗಲಿ, ಸ್ಟೇಜ್ ಅಲ್ಲಿ ಆಗಲಿ, ಏನಾದರೂ ಸ್ವಲ್ಪ ನಾವು ಎಲ್ಲ ಬಹಳ ಜನ ಇರೋದಕ್ಕೋಸ್ಕರ ಏನಾದರೂ ಮಿಸ್ಟೇಕ್ ಇದ್ರೆ ಚೆನ್ನಾಗಿ ಅಂತೇಳಿ ನೀವೆಲ್ಲರೂ ಬಂದಿರೋದಕ್ಕೆ ಎಲ್ಲ ರೈತರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಬರುವ ಅಂಗನವಾಡಿ ಕೇಂದ್ರಗಳು ಕನಿಷ್ಠ ಮೂಲ ಸೌಕರ್ಯಗಳಿಂದ ವಂಚಿತಗೊಂಡಿವೆ. ಹಸುಗೂಸುಗಳ ರಕ್ಷಣೆ ಮಾಡುವಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಸಚಿವರು ವಿಫಲರಾಗಿದ್ದಾರೆಂದು ಸಿಐಟಿಯುನ ರಾಜ್ಯಾಧ್ಯಕ್ಷರು ಆರೋಪಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸಿಐಟಿಯುನ ರಾಜ್ಯಾಧ್ಯಕ್ಷರಿಂದ ಹೊಸಪೇಟೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ರಾಜ್ಯಾಧ್ಯಕ್ಷರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ಲಕ್ಷ್ಯತನದಿಂದಾಗಿ ರಾಜ್ಯದಲ್ಲಿನ ಅಂಗನವಾಡಿ ಕೇಂದ್ರಗಳು ಏನೂ ಇಲ್ಲದಂತೆ ಕಾರ್ಯನಿರ್ವಹಿಸುತ್ತಿವೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೇರಿದಂತೆ ಸಹಾಯಕರಿಗೆ ವೇತನ ನೀಡುವಲ್ಲಿ ವಿಳಂಬ ಮಾಡಲಾಗುತ್ತಿದೆ. ಅದೇ ರೀತಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಹೋರಾಟ ನಡೆಸಿಕೊಂಡು ಬರಲಾಗುತ್ತಿದೆ. ಆದರೂ ಫಲಿತಾಂಶ ಶೂನ್ಯವಾಗಿರುವ ಹಿನ್ನೆಲೆಯಲ್ಲಿ ಇದೇ ತಿಂಗಳು 23ರಿಂದ 3 ದಿನಗಳ ಕಾಲ ರಾಜ್ಯದ ಸಂಸದರ ನಿವಾಸದೆದುರು ಧರಣಿ ನಡೆಸಲಾಗುವುದೆಂದು ತಿಳಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿಗಳು ತುಂಬಾನೇ ಸಫರ್ ಆಗ್ತಾ ಇದ್ದಾವೆ. ಅಂಗನವಾಡಿ ಕೇಂದ್ರಗಳಿಗೆ ಕೊಡದೇ ಇರತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದ್ದಾವೆ, ಇನ್ಕ್ಲೂಡಿಂಗ್ ಇವತ್ತು ಬಾಡಿಗೆ ಇರ್ಬೋದು, ಗ್ಯಾಸ್ ಬಿಲ್ಲು, ತರಕಾರಿ, ಕೋಳಿ ಮೊಟ್ಟೆ, ಅವರುಗಳಿಗೆ ಬರುವಂಥ ವೇತನ, ಎಲೆಕ್ಟ್ರಿಸಿಟಿ ಬಿಲ್, ಸೊ ಈ ಥರ ಎಲ್ಲವೂ ಕೂಡ ಇಲ್ಲಗಳ ಮಧ್ಯೆ ಅಂಗನವಾಡಿ ನಡೆಯುವ ರೀತಿಯ ಒಂದು ಸಂದರ್ಭ ಬಂದಿದೆ. ನಾವು ನಮ್ಮ ಸಚಿವರನ್ನು ಮೀಟ್ ಮಾಡಬೇಕು ಅಂತೇಳಿ ಹಲವು ಬಾರಿ ಪ್ರಯತ್ನಗಳನ್ನು ನಡೆಸಿದ್ದೇವೆ. ಒಂದು ಬಾರಿ ಮಾತ್ರ ಅವರು ಸಿಕ್ಕಿದ್ದಾರೆ. ಆದರೆ ಅಫಿಷಿಯಲ್ ಆಗಿ ಸಭೆಗಳನ್ನು ನಡೆಸ್ತೀವಿ ಅಂತ ಇದುವರೆಗೂ ಕೂಡ ಅಧಿಕೃತವಾದಂಥ ಸಭೆಗಳನ್ನು ಅವರಿಗೆ ನಡೆಸಲಿಕ್ಕೆ ಪುರುಸೊತ್ತನೇ ಸಿಗ್ತಾ ಇಲ್ಲ. ಸೊ ಅವರು ಯಾವಾಗ ನೋಡಿದ್ರೂ ಕೂಡ ಗೃಹಲಕ್ಷ್ಮಿಯ ಗುಂಗಲ್ಲೇ ಅವರಿದ್ದಾರೆ. ಗೃಹಲಕ್ಷ್ಮಿ ಕೊಡಬಾರ್ದು ಅನ್ನೋದು ನಮ್ಮದು ವಾದ ಅಲ್ಲ. ನೀವು ನಿಮ್ಮ ಗೃಹಲಕ್ಷ್ಮಿಯನ್ನು ಕೊಡಬೇಕು, ಜನರಿಗೆ ಒಳ್ಳೆಯದು ಮಾಡಬೇಕು. ಸೇಮ್ ಟೈಮ್ ಇವತ್ತು ನಿಮ್ಮ ಇಲಾಖೆಯಲ್ಲಿ 55 ಲಕ್ಷ ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿಯರು ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಗಮನದಲ್ಲಿರಬೇಕು. ಆ 55 ಲಕ್ಷ ಫಲಾನುಭವಿಗಳಿಗೆ ಏನಾದರೂ ಕೂಡ ಇವತ್ತು ನೀವು ಕೊಡ್ತಾ ಇರುವಂಥದ್ದು ಮುಟ್ತಾ ಇದೆಯಾ ಇಲ್ವಾ, ಅದರಲ್ಲಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಇವತ್ತು ಚರ್ಚೆ ಮಾಡುವಂಥ ಒಂದು ಸೌಜನ್ಯವನ್ನು ಕೂಡ ನಮ್ಮ ಸಚಿವರು ನೋಡಿಸ್ತಾ ಇಲ್ಲ. ಅಂಗನವಾಡಿ ನೌಕರರ ಮೇಲೂ ಕೂಡ ದಿನನಿತ್ಯದ ದಾಳಿಗಳು ಇವತ್ತು ಜಾಸ್ತಿ ಆಗ್ತಾ ಇದ್ದಾವೆ. ಮೊನ್ನೆ ಸಕಲೇಶ್ಪುರದಲ್ಲಿ ಅಂಗನವಾಡಿ ಕೇಂದ್ರದ ಒಳಗಡೆನೆ ನುಗ್ಗಿ ಅಟ್ಯಾಕ್ ಮಾಡಿದ್ದಾರೆ. ಮತ್ತು ಇವತ್ತು ನಮ್ಮ ಸಚಿವರ ತವರು ಕ್ಷೇತ್ರದಲ್ಲೇ ನಮ್ಮ ಅಂಗನವಾಡಿ ಸಹಾಯಕಿ ಯಾವುದೋ ಒಂದು ಮಗು ಹೂ ಕೀಳಕ್ಕೋಯ್ತು ಅಂತ ಹೇಳಿ ಆ ಮನೆಯ ಮಾಲೀಕ ಬಂದು ಗಲಾಟೆ ಮಾಡಿದಾಗ ಹೆಲ್ಪರ್ ಆ ಮಗುವನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಹೋಗಿದ್ದಾರೆ. ಹಾಗಾಗಿ ಹೆಲ್ಪರನ್ನು ಮೂಗನ್ನೇ ಕತ್ತರಿಸ್ಬಿಟ್ಟಿದ್ದಾರೆ. ಸೊ ಈಗ ಅವಳು ಬದುಕುವಂಥ ಯಾವುದೇ ಲಕ್ಷಣಗಳಿಲ್ಲ. ಈಗ ಅವರು ನಮ್ಮ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ, ಅದು ಫ್ಯಾಮಿಲಿ ರಿಲೇಟೆಡ್ ಅಂತೇಳಿ. ಇದು ಎಷ್ಟು ಮಟ್ಟಿಗೆ ಸರಿ? ಅರೆ, ನಾವು ಒಂದು ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಪಬ್ಲಿಕ್ಕಿಗೆ ಬಂದಾಗ ಸೊ ನೀವು ಅದಕ್ಕೆ ಬೇಕಾಗಿರುವಂಥ ಸಂರಕ್ಷಣೆಯನ್ನು ಕೊಟ್ಟು ಧೈರ್ಯವನ್ನು ಕೊಡುವ ಬದಲಿಗೆ ಫ್ಯಾಮಿಲಿ ಅಂತ ಜಗಳ ಅಂತ ಹೇಳಿ ಆ ರೀತಿಯಲ್ಲಿ ಅದನ್ನು ಸೀಮಿತಗೊಳಿಸುವಂಥದ್ದನ್ನು ನಾವು ವಿರೋಧ ಮಾಡ್ತೀವಿ. ಹಾಗಾಗಿ ತಾವುಗಳು ಈ ಇಲಾಖೆಯನ್ನು ಸಂಪೂರ್ಣವಾಗಿ ನಡೆಸಲಿಕ್ಕೆ ಅದಕ್ಕೆ ಒಂದು ಸಮಯವನ್ನು ಕೊಡಬೇಕು. ಬಹುಶಃ ನನಗನ್ನಿಸ್ತಾ ಇದೆ ಅವರ ಇಡೀ ಸಮಯ ಗೃಹಲಕ್ಷ್ಮಿ ಮತ್ತು ಟ್ರಾನ್ಸ್ಫರ್ ಮತ್ತು ಪ್ರಮೋಷನ್ಗಳಿಗೆ ಮಾತ್ರನೇ ಸೀಮಿತ ಆಗಿದೆ ಅಂತ. ಅದರಿಂದ ನೀವು ಹೊರಗಡೆ ಬಂದು ಈ ಒಟ್ಟು ಈ ಇಲಾಖೆಯ
ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಏನು ಅಂಗನವಾಡಿ ನೌಕರರ ಸಂಘಟನೆಗಳೊಟ್ಟಿಗೂ ಕೂಡ ಮಾತಾಡಲಿಕ್ಕೆ ನೀವು ಮುಂದಾಗಬೇಕು ಅಂತೇಳಿ ನಾನು ಈ ಮುಖಾಂತರ ಆಗ್ರಹ ಮಾಡ್ತೇನೆ. ಮಾನವನ ಪ್ರಮುಖ ಅಂಗಾಂಗಗಳು ಮಣ್ಣಲ್ಲಿ ಮಣ್ಣಾಗದಿರಲಿ, ಇತರರ ಜೀವಕ್ಕೆ ನೆರವಾಗಲಿ, ಅಂಗಾಂಗಗಳನ್ನು ದಾನ ಮಾಡುವಂತೆ ವಿಜಯನಗರ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಾರ್ವಜನಿಕರಲ್ಲಿ ಕರೆ ನೀಡಿದ್ದಾರೆ. ನೇತ್ರ, ಹೃದಯ, ಕಿಡ್ನಿ, ಶ್ವಾಸಕೋಶ, ಲಿವರ್, ಸಣ್ಣ ಕರಳುಗಳನ್ನು ಹೊಸಪೇಟೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ತೆರಳಿ ದಾನ ಮಾಡಬಹುದೆಂದು ಕರೆ ನೀಡಿದ್ದಾರೆ. ಎಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ಶಂಕರ್ ನಾಯ್ಕ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಜಯನಗರ. ಈಗ ನಮ್ಮಲ್ಲಿ ಅಂಗಾಂಗ ದಾನದ ಬಗ್ಗೆ ಈಗೆಲ್ಲ ನಾವು ಆಶಾ ವರ್ಕರ್ಸಿಗೆ, ಮೆಡಿಕಲ್ ಆಫೀಸರ್ಸಿಗೆ, ಟಿ ಎಚ್ ಒಸಿಗೆ ಮತ್ತು ಸಿ ಎಚ್ ಒಸಿಗೆ ಎಲ್ಲ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 400 ರಿಂದ 450 ತಕ್ಕನ ನಮ್ಮ ಸಿಬ್ಬಂದಿಗಳು ಮಾಡಿರ್ತಕ್ಕಂಥ ಒಂದು ರಿಜಿಸ್ಟ್ರೇಷನ್ನಲ್ಲಿ ಒಂದು 400 ರಿಂದ 450 ಅಂಗಾಂಗ ದಾನ ಮಾಡಿರ್ತಕ್ಕಂಥ ಮಾಹಿತಿ ನನ್ನಲ್ಲಿದೆ. ಬಟ್ ಈ ಮಾಹಿತಿಯನ್ನು ಸೀದಾ ಬಳ್ಳಾರಿಗೆ ಹೋಗ್ತಾ ಇದೆ, ನಮ್ಮಲ್ಲಿ ನಮ್ಮ ವಿಜಯನಗರ ಜಿಲ್ಲೆಗೆ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಬಳ್ಳಾರಿಯಲ್ಲಿ ನಮ್ಮ ಐ ಡಿ ಮತ್ತು ಕ್ರೆಡೆನ್ಷಿಯಲ್ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಸ್ಟೇಟ್ನಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದರಿಂದ ನಮಗೆ ನಾವು ಮಾಡ್ತಕ್ಕಂಥ ಈಗೇನು ರಿಜಿಸ್ಟ್ರೇಷನ್ನು ನಮಗೆ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಮತ್ತೆ ಪ್ರತಿಯೊಬ್ಬ ಆರೋಗ್ಯಾಧಿಕಾರಿಗಳು, ಸಿ ಎಚ್ ಒಸಿಗಿರಲಿ ಮತ್ತು ಆಶಾ ವರ್ಕರಿಗೆ, ಮತ್ತೊಮ್ಮೆ ನಾನು ಕಾಂಪ್ಲೇಂಟ್ಸ್ ಮೂಲಕ, ತಮ್ಮ ಮೂಲಕ ಜನರಿಗೆ, ಸಾರ್ವಜನಿಕರಿಗೆ ನಾನು ಕೇಳೋದೇನಪ್ಪ ಅಂದರೆ, ಒಂದ್ಸರಿ ಅಂಗಾಂಗ ದಾನ ಮಾಡಿದಂದರೆ ಇನ್ನೊಬ್ಬರ ಜೀವನ ಉಳಿಸ್ತಕ್ಕಂಥ ಕೆಲಸ ಆಗುತ್ತೆ. ಅದು ಒಂದು ಒಳ್ಳೆಯ ಕಾರ್ಯವನ್ನು ಇರೋದರಿಂದ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಮತ್ತು ನಮ್ಮ ಜಿಲ್ಲೆಯ ಎಲ್ಲರೂ ಯಾರು ಬೇಕಾದರೂ ಈ ಅಂಗಾಂಗ ದಾನಗಳನ್ನು ಮಾಡಬಹುದು. ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಈಗ ನಮ್ಮಲ್ಲಿರ್ತಕ್ಕಂಥ ಐ ಡಿ ಮತ್ತು ಕ್ರೆಡೆನ್ಷಿಯಲ್ ಏನಿದೆ ಅದನ್ನು ಸ್ಟೇಟಿಂದ ಬಂದಿರೋಂಗಿಲ್ಲ. ಅದಕ್ಕಾಗಿ ನಾವು ಈ ಸಾಕಷ್ಟು ಕೇಳಿದ್ದೀವಿ ಇಷ್ಟರಲ್ಲಿ. ಮತ್ತು ನಮಗೆ ಸಪ್ರೇಟ್ ಕ್ರೆಡೆನ್ಷಿಯಲ್ ಬರ್ತಾ ಇದೆ. ಮುಂದೆ ನಾನು ಹೆಚ್ಚಿನ ಮಟ್ಟದಲ್ಲಿ ಅಂದರೆ ಹೆಚ್ಚೆಚ್ಚಾಗಿ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಗೂ ಮತ್ತು ಸಾರ್ವಜನಿಕ ನಾನು ಕೇಳೋದೇನಪ್ಪ, ತಾವು ಸಮೇತನೂ ಇದರ ಬಗ್ಗೆ ಹೆಚ್ಚೆಚ್ಚಾಗಿ ಆಸಕ್ತಿ ತೋರಿಸಿ ಇನ್ನೊಬ್ಬರ ಜೀವವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡೋಂತೇಳಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ಮ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ, ಆಭರಣ, ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಜಿಲ್ಲಾ ಮಟ್ಟದ ರೈತ ಸಮಾವೇಶ. ಅವೈಜ್ಞಾನಿಕ ಭೂಮಿ ಬಳಕೆ ನಿಲ್ಲಬೇಕಿದೆ, ಕಳವಳ ವ್ಯಕ್ತಪಡಿಸಿದ ಬಸವಲಿಂಗ ಸ್ವಾಮಿಗಳು. ಕನಿಷ್ಠ ಸೌಕರ್ಯಗಳಿಂದ ವಂಚಿತಗೊಂಡ ರಾಜ್ಯದ ಅಂಗನವಾಡಿ ಕೇಂದ್ರಗಳು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರ ಮೇಲೆ ಆರೋಪಿಸಿರುವ ಸಿಐಟಿಯುನ ರಾಜ್ಯಾಧ್ಯಕ್ಷರು. ಅಂಗಾಂಗಗಳು ಮಣ್ಣಲ್ಲಿ ಮಣ್ಣಾಗದಿರಲಿ, ಅಂಗಾಂಗಗಳನ್ನ ದಾನ ಮಾಡುವಂತೆ ಸಾರ್ವಜನಿಕರಲ್ಲಿ ಕರೆ ನೀಡಿದ ಜಿಲ್ಲಾ ವೈದ್ಯಾಧಿಕಾರಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.